ಓಂ ಶ್ರೀ ಮುಕ್ತಿನಾಗಾಯ ನಮಃ. ಭುಜಂಗೇಶಾಯ ವಿದ್ಮಹೆ ಸರ್ಪರಾಜಾಯ ಧೀಮಹಿ ತನ್ನೋ ನಾಗಃ ಪ್ರಚೋದಯಾತ್. ಎಷ್ಟು ಬೇಗ ಬೇಗ ವಾರ ವಾರ ಬರ್ತಾನೇ ಇರುತ್ತೆ. ಬಂದಂಗೆಲ್ಲನೂ ಕೂಡ ನಮಗೆ ಈ ವಾರದಲ್ಲಿ ಏನಾದರೂ ಪ್ರಗತಿ ಕಾಣ್ತೀವ, ಇನ್ನೇನಾದರೂ ವಿಶೇಷವಾದ ಫಲಗಳನ್ನು ನೋಡ್ತೀವ ಅನ್ನುವ ಕಾತುರ ಪ್ರತಿಯೊಬ್ಬ ಮನುಷ್ಯನಲ್ಲಿ ಕೂಡ ಇದ್ದೇ ಇರುತ್ತೆ. ಹಾಗಾಗಿ ಈ ವಾರದಲ್ಲಿ ಅಂದರೆ ಇದೇ ಮಾರ್ಚ್ ತಿಂಗಳ 9ನೇ ತಾರೀಕಿನಿಂದ 15ನೇ ತಾರೀಕಿನವರೆಗೆ ಬರತಕ್ಕಂತಹ ಈ 7 ದಿವಸಗಳಲ್ಲಿ ಇರಬಹುದಾದಂತಹ 12 ರಾಶಿಗಳ ಫಲಾಫಲಗಳು ಹೇಗಿದೆ ಅನ್ನೋದನ್ನು ಒಮ್ಮೆ ನೋಡ್ಕೊಂಡು ಬರೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಬಹಳ ಅತ್ಯುತ್ತಮ ವಾರ ಅಂತಲೇ ಹೇಳಬಹುದು. ಅದೃಷ್ಟಕರವಾದಂತಹ ವಾರ ಈ ವಾರ ನಿಮ್ಮ ಪಾಲಿಗೆ. ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು ಕೂಡ ಸಂಪೂರ್ಣ ಯಶಸ್ಸಿನ ಕಡೆ ನಡೀತಾ ಇದೆ. ಎಲ್ಲವೂ ಕೂಡ ಅಚ್ಚುಕಟ್ಟಾಗಿ ನಡೆಯುವಂಥದ್ದು, ಅದರಿಂದ ಹೆಚ್ಚಿನ ಲಾಭ ಆಗುವಂಥದ್ದು, ಧನಾಗಮನ ಆಗ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಈ ವಾರದ ನಿಮ್ಮ ವಿಶೇಷ ಫಲಗಳು ಅಂತಲೇ ಹೇಳಬಹುದು. ಹಾಗಾಗಿ ನೀವು ಯಾವುದಾದರೂ ಕೆಲಸ ಪೆಂಡಿಂಗ್ ಇಟ್ಕೊಂಡಿದ್ದರೆ, ಹಿಂದಿನಿಂದ ಯಾವುದಾದ್ರೂ ಕೆಲಸ ಆಗ್ತಾ ಇರಲಿಲ್ಲ ಅಂತಂದರೆ ಅದನ್ನೆಲ್ಲ ಈ ವಾರದಲ್ಲಿ ಪ್ರಯತ್ನ ಮಾಡಿ ಪೂರೈಸಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡಿ ಎಲ್ಲವೂ ಶುಭವೇ ಆಗುತ್ತೆ. ಆದರೆ ಒಂದು ಎಚ್ಚರಿಕೆಯ ಗಂಟೆ, ಯಾಕೆ ಅಂದರೆ ನಿಮ್ಮ ಸುತ್ತಮುತ್ತಲಿನಲ್ಲೇ ಅಂದರೆ ನಿಮ್ಮ ಹತ್ತಿರದಲ್ಲೇ ನಿಮಗೆ ಒಂದು ರೀತಿಯ ಕೆಡುಕನ್ನು ಬಯಸ್ತಾ ಇರತಕ್ಕಂಥವರು ಇದ್ದಾರೆ. ಅವರ ಬಗ್ಗೆ ಸ್ವಲ್ಪ ಎಚ್ಚರವನ್ನು ಇಟ್ಕೊಳ್ಳಿ. ನೀವು ಯಶಸ್ಸಿನ ಅಮಲಿನಲ್ಲಿ ಇರೋದನ್ನು ನೋಡಿ ಸಮಯವನ್ನು ಸರಿಯಾಗಿ ಉಪಯೋಗಿಸಿಕೊಂಡು ಅವರಿಗೆ ಬೇಕಾದ ರೀತಿಯಲ್ಲಿ ಫಲವನ್ನು ಪಡ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡುವಂತಹ ಅವಕಾಶಗಳು ಇರೋದರಿಂದ ನೀವು ಯಾರನ್ನು ಹೆಚ್ಚಾಗಿ ನಂಬೋದು ಬೇಡ. ಎಷ್ಟೇ ಹಿತವಾಗಿದ್ದಾರೆ ನಮಗೆ, ಇವರು ನಮಗೆ ತುಂಬ ಆಪ್ತರು ಅಂತ ಅನಿಸಿದ್ರೂ ಕೂಡ ನೀವು ಯಾರನ್ನು ಕೂಡ ಹೆಚ್ಚಾಗಿ ನಂಬುವಂತಹ ಕೆಲಸವನ್ನು ಮಾಡೋದು ಬೇಡ. ಅವರು ಹೇಳಿದರು ಅಂತ ಹೇಳಿ ಯಾವುದಂದರೆ ಆ ಪತ್ರಗಳಿಗೆ ಸಹಿ ಹಾಕುವಂತಹ ಕೆಲಸವನ್ನು ಮಾಡೋದು ಬೇಡ. ಮತ್ತು ಯಾರ ಮೇಲೂ ಕೂಡ ಎಷ್ಟೇ ವಿಶ್ವಾಸ ಇದ್ದರೂ ಕೂಡ ನಿಮ್ಮ ಬುದ್ಧಿಯನ್ನು ನಿಮ್ಮ ಕೈಯಲ್ಲಿಟ್ಟುಕೊಂಡು ಕೆಲಸವನ್ನು ಮಾಡಿದರೆ ತುಂಬ ಶುಭವಾಗುತ್ತೆ. ಎಲ್ಲವೂ ಕೂಡ ಶುಭವಾಗುವಂತಹ ವಾರವಾಗಿದೆ. ಸ್ವಲ್ಪ ಎಚ್ಚರಿಕೆಯನ್ನು ಇಟ್ಕೊಂಡಿದ್ದೆ ಆದರೆ ಅತ್ಯಂತ ಶುಭ ಪ್ರದವಾಗಿದೆ. ವೃಷಭ ರಾಶಿಯವರಿಗೆ ಬಹಳ ಅನೇಕ ವಾರಗಳಿಂದ ಅಥವಾ ಅನೇಕ ದಿನಗಳಿಂದ ಕೆಲವು ಕೆಲಸಗಳು ನಿಮ್ಮ ಪಾಲಿಗೆ ಆಗಿರಲಿಲ್ಲ. ಅಂತಹ ನೆನೆಗುದಿ ಬಿದ್ದಂತಹ ಎಲ್ಲ ಕೆಲಸವೂ ಕೂಡ ಈ ವಾರದಲ್ಲಿ ಶುಭವಾಗಿ ಆಗುವಂತಹ ಅವಕಾಶ ಒದಗಿ ಬಂದಿದೆ. ನಿಮಗೆ ಉತ್ತಮವಾದಂತಹ ಯಶಸ್ಸು ಆ ವಿಚಾರದಲ್ಲಿ ಸಿಕ್ಕುವಂತಹ ಯೋಗ ನಿಮ್ಮ ಪಾಲಿಗೆ ಇದೆ. ಯಾರಾದರೂ ಈ ರಾಶಿಯವರು ಯಾರ ಜೊತೆಯಲ್ಲಾದರೂ ಪಾಲುದಾರಿಕೆಯನ್ನು ಮಾಡ್ತಾ ಇದ್ದರೆ ಅವರ ಜೊತೆಯಲ್ಲಿ ಒಳ್ಳೆಯ ಸಹಕಾರ ಸಂಬಂಧ ಚೆನ್ನಾಗಿ ಆಗುವಂತೆ ಇದೆ. ಅವರ ಕಡೆಯಿಂದ ಧನಾಗಮನವೂ ಆಗುವಂತೆ ಇರತಕ್ಕಂಥದ್ದು. ಇನ್ನು ವ್ಯಾಪಾರ ವ್ಯವಹಾರ ಮಾಡೋರಿಗೆ ಧನಾಗಮನ ಲಾಭ ಎಲ್ಲವೂ ಕೂಡ ಸುಲಭವಾಗಿ ಆಗುವಂತಹ ವಾರವಾಗಿದೆ. ಹಾಗಾಗಿ ಆ ಭಾಗದಲ್ಲಿಯೂ ಕೂಡ ನೀವು ಯಾವುದೇ ರೀತಿಯ ಆತಂಕ ಇಲ್ಲ. ಸರ್ಕಾರಿ ಕಚೇರಿಗಳಲ್ಲಿ ಕೆಲಸ ಮಾಡ್ತಕ್ಕಂಥವರಿಗೆ ಸ್ವಲ್ಪ ಮೇಲಧಿಕಾರಿಗಳಿಂದ ಸಣ್ಣ ಪುಟ್ಟ ಕಿರಿಕಿರಿಗಳು ಆಗುವಂತಹ ಸಂಭವ ಇದೆ. ಅಷ್ಟನ್ನು ಹೊರತುಪಡಿಸಿದರೆ ಅವರಿಗೂ ಕೂಡ ಬೇರೆ ಯಾವುದೇ ರೀತಿಯ ಸಮಸ್ಯೆಗಳು ಕೂಡ ಕಂಡು ಬರೋದಿಲ್ಲ. ಇನ್ನು ಈ ರಾಶಿಯಲ್ಲಿ ಇರ್ತಕ್ಕಂತಹ ಅಂಥವರ ಮನೆಯಲ್ಲಿ ಯಾವುದಾದರೂ ಒಂದು ಮಂಗಳ ಕಾರ್ಯಗಳು ಆಗುವಂತಹ ಘಟನೆಗಳು ಆಗುವಂತೆ ಇದೆ. ಯಾರಿಗಾದರೂ ನಿಮ್ಮ ಮನೆಯಲ್ಲಿ ಮದುವೆ ನಿಶ್ಚಯ ಆಗಿರಲಿಲ್ಲ ಅಂದರೆ ಆಗುವಂತಹ ಅವಕಾಶಗಳಿದೆ. ವಾರಾಂತ್ಯದಲ್ಲಿ ಒಳ್ಳೆಯದೊಂದು ಶುಭವಾರ್ತೆ ನಿಮ್ಮ ಪಾಲಿಗೆ ಸಿಕ್ಕುವಂತೆ ಇದೆ. ಅದರಿಂದಾಗಿ ನೀವು ತುಂಬ ವಾರದ ಕೊನೆಯಲ್ಲಿ ಹೆಚ್ಚಿನ ಸಂತೋಷ ಸಂಭ್ರಮದಿಂದ ಒಂದು ರೀತಿ ಖುಷಿ ಖುಷಿಯಾಗಿ ಇರುವಂತಹ ವಾತಾವರಣ ನಿಮ್ಮಲ್ಲಿ ಸೃಷ್ಟಿಯಾಗುತ್ತೆ. ಹಾಗಾಗಿ ನಿಮ್ಮ ಪಾಲಿಗೆ ಕೂಡ ಈ ವಾರ ಶುಭ ವಾರ ಅಂತಲೇ ಹೇಳಬಹುದಾಗಿದೆ. ಮಿಥುನ ರಾಶಿಯವರಿಗೆ ಅನೇಕ ವಾರಗಳಿಂದ ಸಾಕಷ್ಟು ಬಾರಿ ಹೇಳಿದ್ವಿ, ಹಿತಶತ್ರುಗಳ ಬಾಧೆ ನಿಮಗೆ ತುಂಬ ಕಾಡ್ತಾ ಇದೆ ಅಂತ ಹೇಳಿ. ನೋಡಿ, ಈ ವಾರದಲ್ಲಿ ಯಾರೆಲ್ಲ ನಿಮಗೆ ಶತ್ರುವಾಗಿ ಕಾಡ್ತಾ ಇದ್ದರೋ ಅವರಾಗಿಯೇ ಬಂದು ನಿಮ್ಮ ಹತ್ತಿರ ಬಂದು ನಿಮಗೆ ಒಂದು ರೀತಿಯ ಸ್ನೇಹಹಸ್ತವನ್ನು ಕೊಡೋದಕ್ಕೆ ಪ್ರಯತ್ನವನ್ನು ಪಡ್ತಾರೆ. ಹಾಗಾಗಿ ನಿಮಗೆ ಶತ್ರುಗಳ ಬಾಧೆ ನಿವಾರಣೆಯಾಗಿ ಒಂದು ರೀತಿಯ ಮಿತ್ರರ ಒಂದು ಯೋಗ ಕಾಣುವಂತಹ ಅವಕಾಶ ಈ ವಾರದಲ್ಲಿ ಒದಗಿ ಬರ್ತಾ ಇರತಕ್ಕಂಥದ್ದು. ಇನ್ನು ಈ ಅಲಂಕಾರಿಕ ವಸ್ತುಗಳು ಅಥವಾ ವಸ್ತ್ರವಿನ್ಯಾಸ ಮಾಡ್ತಕ್ಕಂಥವರು, ಇಂತಹವರಿಗೆ ವಿಶೇಷವಾಗಿ ಧನಲಾಭ ಆಗುವಂತಹ ಯೋಗ ಇದೆ. ಇನ್ನು ಭೂಮಿಗೆ ಸಂಬಂಧಪಟ್ಟಂತಹ ವ್ಯವಹಾರಗಳೇನಾದರೂ ಇದ್ದರೆ ಅವೆಲ್ಲವೂ ಕೂಡ ಸ್ವಲ್ಪ ನಿಧಾನಗತಿಯಲ್ಲಿ ನಡೆಯುತ್ತೆ. ಆತಂಕ ಪಡೋದು ಬೇಡ, ಮತ್ತು ಆತುರಕ್ಕೆ ಒಳಗಾಗುವಂಥದ್ದು ಬೇಡ.
ಹಾಗಾಗಿ ಆತುರದಿಂದ ಮಾಡುವಂತಹ ಕೆಲಸಗಳು ಕೆಲವೊಮ್ಮೆ ರೀತಿಯ ತೊಂದರೆಗೆ ಸಿಕ್ಕಿ ಹಾಕಿಕೊಳ್ಳುವಂತೆ ಇರುತ್ತೆ. ಹಾಗಾಗಿ ಭೂಮಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ತೀರ್ಮಾನವನ್ನು ತೆಗೆದುಕೊಳ್ಳೋದು ಬೇಡ. ಬೇರೆ ಎಲ್ಲ ರೀತಿಯಲ್ಲಿಯೂ ಕೂಡ ಉತ್ತಮವಾಗಿರ್ತಕ್ಕಂತಹ ವಾರವಾಗಿದೆ. ಧನಾಗಮನವೂ ಕೂಡ ಚೆನ್ನಾಗಿಯೇ ಆಗುವಂತೆ ಇದೆ. ಮತ್ತು ಸಣ್ಣ ಪುಟ್ಟ ಕೈಗಾರಿಕೆಗಳನ್ನು ನಡೆಸ್ತಕ್ಕಂಥವ್ರಿಗೆ ಸ್ವಲ್ಪ ಕಾರ್ಮಿಕರ ಕಡೆಯಿಂದ ಸ್ವಲ್ಪ ಸಣ್ಣದಾದಂತಹ ಒತ್ತಡ ಬರ್ತಕ್ಕಂತಹ ಅವಕಾಶ ಇದೆ. ಅಷ್ಟನ್ನು ಹೊರತುಪಡಿಸಿದರೆ ಈ ರಾಶಿಯವರಿಗೆ ಕೂಡ ಎಲ್ಲವೂ ಕೂಡ ಉತ್ತಮವಾಗಿರತಕ್ಕಂತಹ ವಾರ ಆಗಿದೆ. ಕಟಕ ರಾಶಿಯವರಿಗೆ ಮನೆಯಲ್ಲಿ ಒಂದು ಸ್ವಲ್ಪ ಮಾತುಕತೆಗಳು ಬರ್ತಕ್ಕಂಥದ್ದು, ಕಲಹಗಳಾಗುವಂಥದ್ದು, ಮನಸ್ತಾಪಗಳಾಗುವಂಥದ್ದು, ಈ ರೀತಿ ಎಲ್ಲ ಲಕ್ಷಣಗಳು ಕೂಡ ವಾರದ ಪ್ರಾರಂಭದಲ್ಲಿ ಇರುತ್ತೆ. ಹಾಗಾಗಿ ಯಾರ ಜೊತೆಯೂ ಕೂಡ ಹೆಚ್ಚಿಗೆ ಮಾತನಾಡಿ ಕೆಲವೊಮ್ಮೆ ನೋಡಿ ನಾವು ಆಡುವ ಮಾತೇ ಮೃತ್ಯುವಾಗುವಂಥದ್ದು. ಅಂದರೆ ಮಾತಿಗೆ ಎಂತಹ ಶಕ್ತಿ ಇದೆ ಅಂದರೆ ಎಂತಹವರನ್ನಾದರೂ ಕೂಡ ಪರಿವರ್ತನೆಯನ್ನು ಮಾಡುವಂತಹ ಶಕ್ತಿಯೂ ಇದೆ. ಎಂತಹವರಿಗಾದರೂ ಕೂಡ ಅವರು ನಮಗೆ ಈ ಪ್ರಪಂಚವೇ ಬೇಡ ಅನ್ನುವ ಮಟ್ಟಕ್ಕೆ ಅವರನ್ನು ಕರ್ಕೊಂಡು ಹೋಗುವಂಥದ್ದು ಎರಡೂ ಕೂಡ ಈ ಮಾತಿನಲ್ಲಿಯೇ ಅಡಗಿರತಕ್ಕಂಥದ್ದು. ಹಾಗಾಗಿ ಮಾತನಾಡುವಾಗ ಸ್ವಲ್ಪ ವಿವೇಚನೆ ಇರಲಿ. ಕೋಪಕ್ಕೆ ನಿಮ್ಮ ಬುದ್ಧಿಯನ್ನು ಕೊಡಬೇಡಿ. ಕೊಡೋದರಿಂದ ನಿಮಗೆ ಅನರ್ಥಗಳು ಆಗುವಂತಹ ಅವಕಾಶಗಳಿದೆ. ಸ್ವಲ್ಪ ತಾಳ್ಮೆಯಿಂದ ಇದ್ದು ಈ ವಾರದ ಕೆಲವು ಮೊದಲು ಎರಡು ಮೂರು ದಿವಸಗಳು ಸ್ವಲ್ಪ ತಾಳ್ಮೆಯಿಂದ ಇರಿ. ಅದರಿಂದಾಗಿ ನಿಮಗೆ ಅನೇಕ ಅನರ್ಥಗಳು ಆಗೋದನ್ನು ತಪ್ಪಿಸಿಕೊಳ್ಳೋದಕ್ಕೆ ಅವಕಾಶ ಇದೆ. ಇನ್ನು ನಿಮ್ಮ ತಾಯಿಯವರ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ ಆಗುವಂತೆ ಇರುತ್ತೆ. ಯಾರು ಕಟಕ ರಾಶಿಯವರು ಇರ್ತಾರೆ ಅವರಿಗೆ ಹಾಗಾಗಿ ಮಾತೃ ಕಡೆಯಿಂದ ಇರಬಹುದಾದಂತಹ ಅನಾರೋಗ್ಯದ ಕಡೆಗೆ ತಕ್ಷಣದಲ್ಲಿಯೇ ಗಮನವನ್ನು ಹರಿಸಿ. ಆದರೆ ನಿಮಗೆ ವ್ಯಾಪಾರ ವ್ಯವಹಾರವೆಲ್ಲವೂ ಕೂಡ ಚೆನ್ನಾಗಿಯೇ ಆಗುತ್ತೆ. ಅದರ ಬಗ್ಗೆ ಯಾವುದೇ ರೀತಿಯ ಒಂದು ರೀತಿ ತೊಂದರೆಗಳು ತೊಡಕುಗಳು ಇಲ್ಲ. ಮತ್ತು ನಿಮಗೆ ಬರಬೇಕಾದ ಹಣವೂ ಕೂಡ ಸಕಾಲದಲ್ಲಿಯೇ ಬರುತ್ತೆ. ಆ ಭಾಗದಲ್ಲಿಯೂ ಕೂಡ ಸಮಸ್ಯೆ ಇಲ್ಲ. ಇನ್ನು ಈ ರಾಶಿಯಲ್ಲಿರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಕಠಿಣ ಪರಿಶ್ರಮ ಅಗತ್ಯ ಇದೆ. ಹೆಚ್ಚಿನ ಶ್ರಮವನ್ನು ತೆಗೆದುಕೊಂಡು ಅವರು ವ್ಯಾಸಂಗವನ್ನು ಮಾಡಬೇಕಾಗತ್ತೆ. ಮತ್ತಿನ್ನು ಕ್ರೀಡಾಪಟುಗಳು ಯಾರಿರ್ತಾರೆ ಅಂತಹವರಿಗೆ ಸ್ವಲ್ಪ ನಿಮಗೆ ಒಂದು ರೀತಿಯ ವಿಶೇಷವಾದ ಯಾವುದೋ ಅವಕಾಶಗಳು ಬರುತ್ತೆ, ಅದನ್ನು ತಕ್ಷಣದಲ್ಲಿಯೇ ಉಪಯೋಗಿಸಿಕೊಳ್ಳುವಂತಹ ನಿರ್ಧಾರವನ್ನು ಮಾಡಿ. ಅದರಿಂದ ಮುಂದಿನ ದಿನಗಳಲ್ಲಿ ಉತ್ತಮವಾದ ಫಲವನ್ನು ನೋಡ್ತೀರಾ. ನೀವು ರಾಜಕೀಯ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ನಿಮ್ಮ ವರಿಷ್ಠರ ಕಡೆಯಿಂದ ಹೆಚ್ಚಿನ ಒಂದು ರೀತಿಯ ಮಾಹಿತಿಗಳು ಸಿಕ್ಕತ್ತೆ. ಜೊತೆಗೆ ಅವ್ರ ಕಡೆಯಿಂದ ಸಹಕಾರಗಳು ಮತ್ತು ಕೆಲವು ಸಲಹೆಗಳು, ಉತ್ತಮವಾದ ಸಲಹೆಗಳು ಸಿಕ್ಕತ್ತೆ. ಅದನ್ನು ಸರಿಯಾಗಿ ನೀವು ಉಪಯೋಗಿಸ್ಕೊಂಡಿದ್ದೇ ಆದರೆ ಮುಂದಿನ ದಿನಗಳಲ್ಲಿ ಭವಿಷ್ಯ ಉತ್ತಮವಾಗಿರುತ್ತೆ. ಸಿಂಹರಾಶಿಯಲ್ಲಿ ಇರತಕ್ಕಂಥವ್ರಿಗೆ ಈ ವಾರದಲ್ಲಿ ಸ್ವಲ್ಪ ಉತ್ತಮ ಫಲಗಳನ್ನು ಕಾಣುವಂತಹ ಯೋಗ ಇದೆ. ಈ ರಾಶಿಯಲ್ಲಿರುವಂತಹ ಅನೇಕ ವ್ಯವಹಾರವನ್ನು ಮಾಡ್ತಕ್ಕಂಥವ್ರು, ಅದು ನಾನಾ ರೀತಿಯ ವ್ಯಾಪಾರ ವ್ಯವಹಾರಗಳನ್ನು ಅಂದರೆ ಈ ಹಾರ್ಡ್ವೇರಿಗೆ ಸಂಬಂಧಪಟ್ಟಿದ್ದಿರಬಹುದು, ಕಬ್ಬಿಣ ಅಥವಾ ಸಿಮೆಂಟ್ ವ್ಯಾಪಾರ ಮಾಡ್ತಕ್ಕಂಥವ್ರು, ಮತ್ತು ಎಣ್ಣೆ ತೈಲ ಒಂದು ವ್ಯಾಪಾರವನ್ನು ಮಾಡ್ತಕ್ಕಂಥವ್ರು, ಪೆಟ್ರೋಲು ಡೀಸೆಲು ಈ ಥರದ್ದೆಲ್ಲ ವ್ಯಾಪಾರ ಮಾಡುವಂಥವ್ರು, ಇವರಿಗೆಲ್ಲ ವಿಶೇಷವಾದ ಧನಲಾಭ ಆಗುವಂತಹ ಅವಕಾಶಗಳಿದೆ. ಇನ್ನು ಎಲೆಕ್ಟ್ರಿಕಲ್ಸ್ ಮತ್ತು ಎಲೆಕ್ಟ್ರಾನಿಕ್ ಉಪಕರಣಗಳನ್ನು ವ್ಯಾಪಾರ ಮಾಡುವಂಥದ್ದು ಅಥವಾ ಆ ವಿಚಾರದಲ್ಲಿ ಯಾವುದಾದರೂ ವ್ಯವಹಾರಗಳನ್ನು ಇಟ್ಕೊಂಡಿರುವಂಥವರಿಗೆ ಕೂಡ ವಿಶೇಷವಾದ ಧನಲಾಭ ಆಗುವಂತಹ ಯೋಗ ಇದೆ. ಇನ್ನು ಸಣ್ಣ ಪುಟ್ಟ ವ್ಯಾಪಾರಸ್ಥರು ಅಂದರೆ ಈ ಬೀದಿ ಬದಿಯಲ್ಲಿ ಮಾಡ್ತಕ್ಕಂತಹ ವ್ಯಾಪಾರಸ್ಥರಿಗೆ ಸಣ್ಣ ಪುಟ್ಟ ತೊಡಕುಗಳು ಬರುತ್ತೆ. ಕಾನೂನಿನಿಂದನೋ ಅಥವಾ ಬೇರೆಯ ಪೊಲೀಸರಿಂದನೋ ಏನಾದರೂ ಕೂಡ ಸಣ್ಣ ಪುಟ್ಟ ಸಮಸ್ಯೆಗಳು ಆಗುವಂಥದ್ದಿದೆ. ಅದಷ್ಟನ್ನು ಹೊರತುಪಡಿಸಿದರೆ ವ್ಯಾಪಾರದಲ್ಲಿ ನಿಮಗೇನು ತೊಂದರೆ ಆಗೋದಿಲ್ಲ. ಈ ವಾರದಲ್ಲಿ ವಿಶೇಷವಾಗಿ ಧನಲಾಭ ಆಗುವಂತಹ ಎಲ್ಲ ಲಕ್ಷಣವೂ ಕೂಡ ಕಂಡು ಬರ್ತಾ ಇರತಕ್ಕಂಥದ್ದು. ಆದರೆ ಭೂಮಿಯ ವಿಚಾರವಾಗಿ ಮಾತ್ರ ಯಾವುದೇ ರೀತಿಯ ತೀರ್ಮಾನವನ್ನು ತೆಗೆದುಕೊಳ್ಳೋದು ಬೇಡ. ಮತ್ತು ಯಾರ ಜೊತೆಯಲ್ಲಿ ಕೂಡ ಪಾಲುದಾರಿಕೆಗೆ ಸಹಿಯನ್ನು ಹಾಕುವಂಥದ್ದು ಈ ವಾರದಲ್ಲಿ ನೀವು ಮಾಡದೇ ಇದ್ದರೆ ಸರ್ವಕ್ಷೇಮವಾಗಿರುತ್ತೆ. ಬೇರೆ ಎಲ್ಲ ಭಾಗದಲ್ಲಿಯೂ ಕೂಡ ಸಮಾಧಾನಕರವಾಗಿ ಇರ್ತಕ್ಕಂಥದ್ದು. ಕನ್ಯಾರಾಶಿಯವರಿಗೆ ಈ ವಾರದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಎದುರಾಗುವಂತಹ ಲಕ್ಷಣಗಳಿದೆ. ನೋಡಿ, ಸಣ್ಣ ಸಣ್ಣ ಕೆಲಸಕ್ಕೆ ಕೂಡ ತುಂಬ ತಿರುಗಾಟ ಜಾಸ್ತಿ ನಿಮಗೆ ಈ ವಾರದಲ್ಲಿ. ಮತ್ತು ಸಾಕಷ್ಟು ಪ್ರಯತ್ನಗಳು ನಿಷ್ಫಲವಾಗುವಂತಹ ಅವಕಾಶಗಳು ಕಂಡು ಬರ್ತಾ ಇದೆ. ನೀವು ಮಾಡುವ ಪ್ರಯತ್ನಗಳು ಸರಿಯಾಗಿ ಆ ಸಮಯದಲ್ಲಿ ಫಲಿಸೋದಿಲ್ಲ. ಹಾಗಾಗಿ ಸ್ವಲ್ಪ ನಿರಾಶಾ ಭಾವನೆ ನಿಮ್ಮನ್ನು ಕಾಡುತ್ತೆ.
ಆದರೆ ನಿರಾಶೆಯನ್ನು ಬಿಟ್ಟು ನೀವು ಸ್ವಲ್ಪ ಮನಸ್ಸನ್ನು ಬದಲಾಯಿಸಿಕೊಂಡು ಒಂದು ಸ್ವಲ್ಪ ಆತ್ಮಸ್ಥೈರ್ಯವನ್ನು ಬೆಳೆಸಿಕೊಂಡು ಆ ನಿಟ್ಟಿನಲ್ಲಿ ಕೆಲಸವನ್ನು ಮಾಡಿದ್ದೇ ಆದರೆ ಮುಂದಿನ ದಿನಗಳಲ್ಲಿ ಶುಭಪ್ರದವಾಗುವ ಲಕ್ಷಣಗಳಿದೆ. ಆದರೆ ಮಾತ್ರ ಈ ವಾರದಲ್ಲಿ ಸ್ವಲ್ಪ ಹೆಚ್ಚಿನ ತಿರುಗಾಟಕ್ಕೆ ನೀವು ಒಳಗಾಗುವ ಎಲ್ಲ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ನೀವು ಮಾಡುವ ವ್ಯವಹಾರಗಳಲ್ಲಿ ಆಯಾ ಕಾಲಕ್ಕೆ ಸರಿಯಾಗಿ ಏನು ಬರಬೇಕೋ ಆ ಧನಾಗಮನ ಆಗುವ ಎಲ್ಲ ಅವಕಾಶವೂ ಇದೆ. ಆ ಭಾಗದಲ್ಲಿ ನಿಮಗೆ ಯಾವುದೇ ರೀತಿಯ ಸಮಸ್ಯೆಗಳು ಕೂಡ ಕಂಡು ಬರೋದಿಲ್ಲ. ಇನ್ನು ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಆಗಬಹುದು, ಅದಕ್ಕಾಗಿ ನೀವು ಹೆಚ್ಚು ಚಿಂತಿತರಾಗೋದು ಬೇಡ. ಆ ತಕ್ಷಣದಲ್ಲಿಯೇ ಅದಕ್ಕೆ ಸರಿಯಾದ ಪರಿಹಾರಗಳು ತಾನೇ ಕಂಡು ಬರುತ್ತೆ, ಅದರ ಮುಖಾಂತರ ಅವೆಲ್ಲವೂ ಕೂಡ ನಿವಾರಣೆಯೂ ಆಗತ್ತೆ. ಆದರೆ ಈ ವಾರದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ನೀವು ಹೂಡಿಕೆಯನ್ನು ಮಾಡೋದು ಬೇಡ. ಹೂಡಿಕೆಯನ್ನು ಈ ವಾರದಲ್ಲಿ ಹೆಚ್ಚಾಗಿ ಏನೇ ಮಾಡಬೇಕು ಅನ್ನೋ ಒಂದು ಪ್ರಯತ್ನ ಇದ್ದರೂ ಕೂಡ ಸ್ವಲ್ಪ ಮುಂದಕ್ಕೆ ಹಾಕ್ಕೊಳ್ಳಿ. ಈ ವಾರದಲ್ಲಿ ಆ ಪ್ರಯತ್ನವನ್ನು ನಿಲ್ಲಿಸಿದರೆ ಸರ್ವಕ್ಷೇಮವಾಗುವಂಥದ್ದು. ಕುಟುಂಬದಲ್ಲಿ ಕುಟುಂಬದ ಸದಸ್ಯರು ಹೆಚ್ಚು ಹೆಚ್ಚು ಮನೆಗೆ ಬರ್ತಕ್ಕಂಥದ್ದು, ಬಂದು ಹೋಗುವಂಥದ್ದು, ಕೆಲವೊಮ್ಮೆ ಅದರಿಂದ ಸಂತಸ, ಕೆಲವೊಮ್ಮೆ ಮನಸ್ತಾಪ, ಈ ರೀತಿ ಎಲ್ಲ ಸಣ್ಣ ಪುಟ್ಟ ವ್ಯತ್ಯಾಸಗಳು ಕೂಡ ಆಗುವ ಲಕ್ಷಣಗಳು ಇರ್ತಕ್ಕಂಥದ್ದು. ಒಟ್ಟಾರೆ ಹೇಳಬೇಕಂದ್ರೆ ಸ್ವಲ್ಪ ಈ ವಾರದಲ್ಲಿ ಹೆಚ್ಚು ಕಡಿಮೆ ಒಂದು ರೀತಿಯ ಮಿಶ್ರ ಫಲಗಳು, ಕೆಲವೊಮ್ಮೆ ಸಂತಸ, ಕೆಲವೊಮ್ಮೆ ಸಮಸ್ಯೆಗಳು, ಎರಡೂ ಕೂಡ ಮಿಶ್ರಿತವಾಗಿರತಕ್ಕಂತಹ ವಾರವಾಗಿದೆ. ತುಲಾರಾಶಿ, ತುಲಾರಾಶಿಯವರಿಗೆ ಈ ವಾರದಲ್ಲಿ ಹೊಸ ಹೊಸ ಯೋಜನೆಗಳು ನಿಮ್ಮ ಪಾಲಿಗೆ ಬರುತ್ತೆ, ಅದನ್ನು ಸ್ವೀಕಾರವನ್ನು ಮಾಡ್ತೀರಾ, ಅದನ್ನು ಒಂದು ರೀತಿ ಬಹಳ ಯಶಸ್ಸಿನ ಕಡೆಗೆ ತೆಗೆದುಕೊಂಡು ಹೋಗುವಂತಹ ಯೋಗ ಕೂಡ ನಿಮ್ಮ ಪಾಲಿಗೆ ಇರುತ್ತೆ. ಸ್ವಲ್ಪ ಕ್ರಾಂತಿಕಾರಿಯಾಗುವಂತಹ ಬದಲಾವಣೆಗಳು ಕೂಡ ಬರ್ತಕ್ಕಂತಹ ಯೋಗ ನಿಮ್ಮ ಪಾಲಿಗಿದೆ. ಮತ್ತು ಹೂಡಿಕೆಯನ್ನು ಮಾಡ್ತೀವಿ ಅನ್ನೋದಾದರೆ ಬಹಳ ವಿಶೇಷವಾದ ಫಲ ಸಿಕ್ಕತ್ತೆ. ಹಾಗಾಗಿ ಧೈರ್ಯವಾಗಿ ಈ ವಾರದಲ್ಲಿ ನೀವು ಯಾವುದೇ ರೀತಿಯ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಕೂಡ ನೀವು ತಯಾರಾಗಬಹುದು. ಅದರಿಂದ ಉತ್ತಮ ಪ್ರತಿಫಲಗಳನ್ನು ಕೂಡ ನೀವು ನಿರೀಕ್ಷೆಯನ್ನು ಮಾಡಬಹುದಾಗಿದೆ. ಇನ್ನು ಕೆಲವೊಮ್ಮೆ ಕೆಲವರಿಗೆ ಈ ಒಂದು ರಾಶಿಯವರಿಗೆ ವರ್ಗಾವಣೆ ಆಗುವಂತಹ, ಅವರ ಕಾರ್ಯದಲ್ಲಿ ವರ್ಗಾವಣೆ ಇರಬಹುದು, ಸ್ಥಾನದಲ್ಲಿ ವರ್ಗಾವಣೆ ಇರಬಹುದು, ಒಂದು ರೀತಿ ಸ್ಥಾನ ಪಲ್ಲಟ ಅಂತಲೇ ಹೇಳ್ಬೋದು, ಇರ್ತಕ್ಕಂತಹ ವ್ಯವಹಾರಗಳಲ್ಲಿ ಅಥವಾ ಕೆಲಸದಲ್ಲಿ ಇರುವಂತಹ ಜಾಗ ಸ್ವಲ್ಪ ಬದಲಾವಣೆ ಆಗುವಂತಹ ಎಲ್ಲ ಅವಕಾಶಗಳು ಕೂಡ ಇರ್ತಕ್ಕಂಥದ್ದು. ಮತ್ತು ನೀವು ಮಾಡುವಂತಹ ಕೆಲಸಗಳಿಗೆ ಹೆಚ್ಚಿನ ಪ್ರೋತ್ಸಾಹ ಸಿಕ್ಕುವಂಥದ್ದು, ಆ ನಿಟ್ಟಿನಲ್ಲಿ ಹೆಚ್ಚಿನ ಸಹಕಾರವೂ ಸಿಕ್ಕುವಂತಹ ಯೋಗ ನಿಮ್ಮ ಪಾಲಿಗೆ ಈ ವಾರದಲ್ಲಿ ಕಂಡು ಬರ್ತಾ ಇದೆ. ವೃಶ್ಚಿಕ ರಾಶಿ, ವೃಶ್ಚಿಕ ರಾಶಿಯಲ್ಲಿ ಒಳ್ಳೆಯ ಭಾಗ್ಯೋದಯವಾಗುವಂತಹ ವಾರವಾಗಿದೆ. ನಿಮ್ಮ ಈ ರಾಶಿಯವರಿಗೆ ವಿಶೇಷವಾದಂತಹ ಕೆಲಸ ಕಾರ್ಯಗಳನ್ನು ಮಾಡೋದಕ್ಕೆ ತುಂಬ ದಿವಸದಿಂದ ಪ್ರಯತ್ನ ಮಾಡಿದ್ರಿ, ಆ ಕೆಲಸಗಳು ಎಲ್ಲವೂ ಕೂಡ ಅಲ್ಲಲ್ಲಿಯೇ ನಿಂತು ಹೋಗಿತ್ತು, ಅವೆಲ್ಲವನ್ನೂ ಈಗ ಕೈಗೆತ್ತಿಕೊಳ್ಳಿ, ಶೀಘ್ರವಾಗಿ ಅದು ಫಲವನ್ನು ಕೊಡುವಂತಹ ಕಾಲ ಸನ್ನಿಹಿತವಾಗಿದೆ. ಇನ್ನು ಈ ರಾಶಿಯಲ್ಲಿರ್ತಕ್ಕಂತಹ ಯಾವುದೇ ರೀತಿಯ ಕಲಾವಿದರಿರಬಹುದು, ಹಾಡುಗಾರಿಕೆಯನ್ನು ಮಾಡ್ತಕ್ಕಂಥವ್ರು, ವಾದ್ಯಗಳನ್ನು ನುಡಿಸ್ತಕ್ಕಂಥವ್ರು ಅಥವಾ ನೃತ್ಯಗಳನ್ನು ಮಾಡ್ತಕ್ಕಂಥವ್ರು, ಈ ಭಾಗದ ಕಲಾವಿದರಿಗೆ ಬಹಳ ವಿಶೇಷವಾದಂತಹ ಮಾನಮನ್ನಣೆಗಳು ಸಿಕ್ಕುವಂತಹ ವಾರ, ಮತ್ತು ಹೆಚ್ಚಿನ ಪ್ರಶಂಸಕ್ಕೆ ಒಳಗಾಗ್ತಕ್ಕಂತಹ ವಾರವಾಗಿರುತ್ತೆ, ಹೆಚ್ಚಿನ ಅವಕಾಶಗಳು ಕೂಡ ಸಿಕ್ಕುವಂತಹ ವಾರವಾಗಿರುತ್ತೆ. ಮತ್ತು ಈ ಒಂದು ರಾಶಿಯಲ್ಲಿ ಇರತಕ್ಕಂತಹ ಯಾವುದೇ ರೀತಿಯ ವ್ಯವಹಾರವನ್ನು ಮಾಡುವಂಥವರು ಅವರಿಗೆ ವಿಶೇಷವಾದ ಧನಲಾಭವೂ ಆಗುವಂತಹ ಯೋಗ ಈ ವಾರದಲ್ಲಿ ನಿಮಗೆ ಕಂಡು ಬರ್ತಾ ಇರತಕ್ಕಂಥದ್ದು. ಆರೋಗ್ಯದಲ್ಲಿಯೂ ಕೂಡ ಸಾಕಷ್ಟು ಉತ್ತಮ ಪ್ರಗತಿ ಇರುವಂಥದ್ದು. ಮತ್ತು ನಿಮ್ಮ ಮನೆಗೆ ಸಂಬಂಧಪಟ್ಟ ಹಾಗೆ ಯಾವುದಾದರೂ ಶುಭ ಕಾರ್ಯಗಳನ್ನು ನೀವು ಹೋಗಿ ಅಲ್ಲಿ ಭಾಗವಹಿಸುವಂಥದ್ದು, ಆ ಜಾಗದಲ್ಲಿ ಹೆಚ್ಚಿನ ಸಂಭ್ರಮವನ್ನು ಪಡ್ತಕ್ಕಂಥದ್ದು, ಉತ್ತಮವಾದ ಭೋಜನವನ್ನು ಮಾಡ್ತಕ್ಕಂಥದ್ದು, ಈ ರೀತಿ ಎಲ್ಲ ಶುಭ ಲಕ್ಷಣಗಳು ಕೂಡ ನಿಮ್ಮ ಪಾಲಿಗೆ ಈ ವಾರದಲ್ಲಿ ಸಿಗ್ತಾ ಇರುವಂಥದ್ದು. ಮತ್ತು ಇನ್ನು ಕೈಗಾರಿಕೋದ್ಯಮಗಳು ಯಾರಿರ್ತಾರೆ ಅವರಿಗೆ ಹೆಚ್ಚು ಹೆಚ್ಚು ತಯಾರಿಕೆಗಳು ಹೆಚ್ಚಾಗಿ ಆಗುತ್ತೆ, ಅದು ಬಹಳ ಬೇಗ ಶೀಘ್ರವಾಗಿ ಖಾಲಿಯಾಗೋದಕ್ಕೂ ಅವಕಾಶ ಇರುತ್ತೆ. ಮತ್ತು ಡಿಸ್ಟ್ರಿಬ್ಯೂಟರ್ಸ್ ಅಂತ ಯಾರನ್ನು ಕರಿತೀವಿ ಅಂಥವರಿಗೆ ಅವರು ಹೆಚ್ಚಿನ ಒಂದು ಅನುಕೂಲಗಳು ಒದಗಿ ಬರುತ್ತೆ, ಅವರಿಗೆ ಮಾಲುಗಳು ಹೆಚ್ಚಾಗಿ ಬರುತ್ತೆ, ಅದರಿಂದ ಧನಾಗಮನವೂ ಕೂಡ ಹೆಚ್ಚಾಗಿ ಆಗುವಂತಹ ಲಕ್ಷಣ ಇದೆ. ಒಟ್ಟಾರೆ ಹೇಳಬೇಕಂದ್ರೆ ಶುಭಪ್ರದ ವಾರ ಈ ವಾರವನ್ನು ಸದ್ಬಳಕೆ ಮಾಡಿಕೊಳ್ಳಿ. ಧನುಸು ರಾಶಿ, ಧನುಸು ರಾಶಿಯವರಿಗೆ ವಾರದ ಪ್ರಾರಂಭದಲ್ಲಿ ಬಹಳ ಉತ್ತಮವಾಗಿರ್ತಕ್ಕಂತಹ ಫಲವನ್ನು ಕಾಣ್ತೀರಾ. ಅದರಲ್ಲೂ ಕೂಡ ಯಾರಿಗಾದರೂ ಕೂಡ ನೌಕರಿ ಇಲ್ಲ ಅಂದರೆ ಸರ್ಕಾರದಲ್ಲಿಯೇ ನೌಕರಿ ಸಿಕ್ಕುವಂತಹ ಯೋಗ ಇದೆ.
ಅಥವಾ ಉತ್ತಮವಾದಂತಹ ಕೆಲಸ ಸಿಕ್ಕುವಂತಹ ಯೋಗ ಇದೆ. ಹಾಗಾಗಿ ಈ ವಾರದ ಪ್ರಾರಂಭದಲ್ಲಿ ಪ್ರಯತ್ನವನ್ನು ಮಾಡಿ ಖಂಡಿತವಾಗಿಯೂ ಕೂಡ ನಿರುದ್ಯೋಗಿಗಳಿಗೆ ಉತ್ತಮವಾದಂತಹ ವಾರ ಅಂತಲೇ ಹೇಳಬಹುದಾಗಿದೆ. ನಿಮ್ಮ ಕೆಲಸ ಕಾರ್ಯಗಳೆಲ್ಲವೂ ಕೂಡ ವಾರದ ಪ್ರಾರಂಭದಲ್ಲಿ ಬಹಳ ಸುಗಮವಾಗಿ ನಡೆಯುತ್ತೆ. ಅದನ್ನೆಲ್ಲವನ್ನು ಸರಿಯಾಗಿ ಪೂರೈಸಿಕೊಳ್ಳಿ. ಯಾಕೆಂದರೆ ವಾರಾಂತ್ಯದಲ್ಲಿ ಸಣ್ಣ ಪುಟ್ಟ ತೊಂದರೆಗಳು ನಷ್ಟಗಳು ಆಗುವಂತಹ ಅವಕಾಶ ಇದೆ. ಹಾಗಾಗಿ ವಾರದ ಪ್ರಾರಂಭದಲ್ಲಿ ಉತ್ತಮವಾದಂತಹ ಕೆಲಸಗಳನ್ನೆಲ್ಲವನ್ನು ಕೂಡ ಮಾಡಿಕೊಳ್ಳುವಂತಹ ಪ್ರಯತ್ನ ಮಾಡಿ. ವಿದ್ಯಾರ್ಥಿಗಳಿಗೆ ಸ್ವಲ್ಪ ವಿದ್ಯಾರ್ಜನೆಯಲ್ಲಿ ಹಿನ್ನಡೆ ಆಗುವಂತಹ ಲಕ್ಷಣ ಇದೆ. ಸ್ವಲ್ಪ ನೀವು ಒಂದು ರೀತಿಯ ಒಂದು ಧೋರಣೆಯನ್ನು ತಳೆಯುವಂಥದ್ದು, ಕೆಲವರು ತುಂಬ ಚೆನ್ನಾಗಿ ಓದ್ತಾ ಇರ್ತಾರೆ, ಅಯ್ಯೋ ನನಗೆಲ್ಲ ಗೊತ್ತು ಬಿಡು ಅನ್ನುವಂತಹ ಅವಕಾಶಗಳು ಬಂದಾಗ ಗ್ರಹಗತಿಗಳೇ ಆ ರೀತಿ ಮಾಡಿಸತ್ವೆ. ಅವಾಗೇನಾಗುತ್ತೆ ಅಂತಂದರೆ ಇದ್ದಕ್ಕಿದ್ದಾಗೆ ಆ ಕಡೆ ಗಮನವನ್ನು ಕಮ್ಮಿ ಮಾಡಿಕೊಳ್ತಾರೆ, ಬರೆಯುವಲ್ಲಿ ಅವರು ಸ್ವಲ್ಪ ಒಂದು ರೀತಿಯ ಹಿನ್ನಡೆ ಆಗುವಂತಹ ಲಕ್ಷಣಗಳಿರುತ್ತೆ. ಹಾಗಾಗಿ ಧನಸ್ಸು ರಾಶಿಯಲ್ಲಿರ್ತಕ್ಕಂತಹ ವಿದ್ಯಾರ್ಥಿಗಳು ಸ್ವಲ್ಪ ನೀವು ಗಮನವನ್ನು ವಿದ್ಯಾಭ್ಯಾಸದ ಕಡೆಗೆ ಹೆಚ್ಚಾಗಿ ಹರಿಸಬೇಕಾಗತ್ತೆ. ಮತ್ತು ಇನ್ನು ಯಾವುದಾದರೂ ಕೂಡ ಆಟ ಪಾಠಗಳಲ್ಲಿ ಇರ್ತಕ್ಕಂಥವ್ರು, ಯಾವುದಾದರೂ ಕೂಡ ಆಟದಲ್ಲಿ ತೊಡಗಿಸ್ಕೊಳ್ತಕ್ಕಂಥವ್ರಿಗೆ ವಿಶೇಷವಾಗಿದೆ. ಅವರು ಈ ಒಂದು ವಾರವನ್ನು ಸರಿಯಾಗಿ ಬಳಸ್ಕೊಂಡ್ರೆ ಅದರಲ್ಲಿ ನೀವು ಮುನ್ನಡೆಗೆ ಹೋಗೋದಕ್ಕೆ ಅವಕಾಶಗಳು ಕೂಡ ಕಂಡು ಬರ್ತಾ ಇರ್ತಕ್ಕಂಥದ್ದು. ಇನ್ನು ಸಣ್ಣ ಕೈಗಾರಿಕೆಗಳಲ್ಲಿ ಕೆಲಸ ಮಾಡುವಂಥವ್ರಿಗೆ ಅವರ ಕೈ ಕೆಳಗೆ ಅಂದರೆ ಕಾರ್ಮಿಕರಿಂದ ಅಂದರೆ ಕೆಲಸವನ್ನು ಮಾಡುವವರಿಂದ ಸ್ವಲ್ಪ ತೊಂದರೆಯಾಗುವಂಥದ್ದು, ಅದರಿಂದಾಗಿ ನಿಮ್ಮ ತಯಾರಿಕೆಯಲ್ಲಿ ಹಿನ್ನಡೆಯಾಗುವಂಥದ್ದು, ಈ ರೀತಿ ಲಕ್ಷಣಗಳು ಕೂಡ ಕಂಡುಬರುವಂತಹ ಅವಕಾಶಗಳಿದೆ. ಈ ಹನುಮಾನ್ ಚಾಲೀಸ ಓದೋದು ಈ ರೀತಿ ಏನಾದರೂ ಕೂಡ ನೀವು ಮಾಡಿಕೊಂಡಿದ್ದೆ ಆದರೆ ಇವೆಲ್ಲವನ್ನು ಕೂಡ ಸರಿಪಡಿಸ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಮಕರ ರಾಶಿ, ಮಕರ ರಾಶಿಯವರಿಗೆ ಸಂಧಿವಾತದಂತಹ ಸಮಸ್ಯೆ, ಕೀಲು ನೋವುಗಳ ಸಮಸ್ಯೆಗಳು, ವಾತ ಸಂಬಂಧಿ ಸಮಸ್ಯೆಗಳು ಈ ವಾರದಲ್ಲಿ ಹೆಚ್ಚಾಗಿ ಕಂಡು ಬರ್ತಕ್ಕಂಥದ್ದು. ಹಾಗಾಗಿ ನೀವು ಸ್ವಲ್ಪ ತೈಲಾಭ್ಯಂಗವನ್ನು ಮಾಡ್ತಕ್ಕಂಥದ್ದು ಅಥವಾ ಶನೈಶ್ಚರನಿಗೆ ಸ್ವಲ್ಪ ಎಳ್ಳೆಣ್ಣೆಯನ್ನು ದಾನವಾಗಿ ಕೊಡ್ತಕ್ಕಂಥದ್ದು ಅಥವಾ ದೀಪವನ್ನು ಹಚ್ಚುವಂಥದ್ದು, ಈ ರೀತಿ ಕೆಲಸಗಳನ್ನೆಲ್ಲ ನೀವು ಈ ವಾರದಲ್ಲಿ ಸ್ವಲ್ಪ ನೀವು ಮಾಡಿಕೊಳ್ಳಲೇಬೇಕಾಗತ್ತೆ. ಮತ್ತು ನಿಮ್ಮ ವ್ಯಾಪಾರ ವ್ಯವಹಾರ ಎಲ್ಲವೂ ಚೆನ್ನಾಗಿ ಆಗುತ್ತೆ, ದುಡ್ಡು ಕಾಸು ಎಲ್ಲವೂ ಕೂಡ ಚೆನ್ನಾಗಿ ಬರುತ್ತೆ. ಆದರೆ ಖರ್ಚು ಸ್ವಲ್ಪ ಹೆಚ್ಚಾಗಿ ಆಗುವಂತೆ ಇದೆ. ಸಂಪಾದನೆಯೂ ಆಗುತ್ತೆ, ಖರ್ಚು ಜಾಸ್ತಿ ಆಗುತ್ತೆ, ವೃಥಾ ಖರ್ಚು, ಕೆಲವೊಮ್ಮೆ ಬೇಡದ ಕೆಲಸಗಳಿಗೆಲ್ಲ ಖರ್ಚು ಮಾಡುವಂತಹ ಅವಕಾಶಗಳು ಒದಗಿ ಬರ್ತಕ್ಕಂಥದ್ದು. ಆರೋಗ್ಯದಲ್ಲಿ ಕೂಡ ಸ್ವಲ್ಪ ಹಿನ್ನಡೆ ಆಗುವಂಥದ್ದು, ಈ ಎಲ್ಲ ಲಕ್ಷಣಗಳು ಕೂಡ ಹೆಚ್ಚಾಗಿ ಕಂಡು ಬರ್ತಾ ಇರೋದ್ರಿಂದ ವಾರದಲ್ಲಿ ನೀವು ಸ್ವಲ್ಪ ಆರೋಗ್ಯದ ಕಡೆ ಹೆಚ್ಚಿನ ಗಮನವನ್ನು ಹರಿಸಬೇಕಾಗತ್ತೆ. ಕುಂಭರಾಶಿ, ಕುಂಭರಾಶಿಯವರಿಗೆ ನೋಡಿ, ಯಾರಿಗಾದರೂ ಕೂಡ ಉದ್ಯೋಗ ಇರಲಿಲ್ಲ ಅಂದರೆ ಈ ವಾರದಲ್ಲಿ ಶೀಘ್ರವಾಗಿ ಉದ್ಯೋಗ ಸಿಕ್ಕುವಂತಹ ಅವಕಾಶ ಇದೆ. ಇದನ್ನು ಬಳಸಿಕೊಳ್ಳಿ, ಪ್ರಯತ್ನವನ್ನು ಶೀಘ್ರವಾಗಿ ಮಾಡಿ, ಉತ್ತಮವಾದಂತಹ ಕೆಲಸ ನಿಮಗೆ ಸಿಕ್ಕುವ ಯೋಗ ಇದೆ. ಅಥವಾ ಉದ್ಯೋಗದಲ್ಲಿಯೇ ಇರುವವರಿಗೆ ಹೊಸ ಹೊಸ ಯೋಜನೆಗಳು ಸಿಕ್ಕುವಂತಹ ಯೋಗ ಇದೆ. ಹಾಗಾಗಿ ಬರುವಂತಹ ಪ್ರಾಜೆಕ್ಟ್ಸ್ನೆಲ್ಲನೂ ಕೂಡ ಯಾವ್ಯಾವುದು ಒಪ್ಕೋಬೇಕು ಅನ್ನೋದನ್ನು ಸರಿಯಾಗಿ ತೀರ್ಮಾನವನ್ನು ಮಾಡಿ, ಮತ್ತು ಕೆಲವರ ಸಲಹೆಯನ್ನು ತೆಗೆದುಕೊಂಡು ತೀರ್ಮಾನವನ್ನು ಮಾಡಿ, ಅದರಿಂದ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಫಲಗಳನ್ನು ಕಾಣುವಂತಹ ಅವಕಾಶ ನಿಮ್ಮ ಭಾಗಕ್ಕೆ ಇದೆ. ಇನ್ನು ಮನೆಯಲ್ಲಿ ಕೂಡ ಒಂದು ರೀತಿಯ ವಾತಾವರಣ ಚೆನ್ನಾಗಿರುತ್ತೆ, ಸಂತೋಷವಾಗಿ ಸಂಭ್ರಮದಿಂದ ಇರತಕ್ಕಂತಹ ವಾರವೂ ಆಗಿದೆ. ಹಣಕಾಸಿನಲ್ಲಿ ಯಾವುದೇ ರೀತಿಯ ಗೊಂದಲ ಇಲ್ಲ, ಖರ್ಚುಗಳು ಮಾತ್ರ ಸ್ವಲ್ಪ ಅಧಿಕವಾಗಿ ಇರತಕ್ಕಂಥದ್ದು. ಅಷ್ಟನ್ನು ಹೊರತುಪಡಿಸಿದರೆ ಬೇರೆ ಎಲ್ಲವೂ ಕೂಡ ಚೆನ್ನಾಗಿಯೇ ಇರತಕ್ಕಂತಹ ವಾರವಾಗಿದೆ. ಮೀನರಾಶಿ, ಮೀನರಾಶಿಯವರಲ್ಲಿ ಈ ರಾಶಿಯ ಮಕ್ಕಳಲ್ಲಿ ಸ್ವಲ್ಪ ಅನಾರೋಗ್ಯ ಕಂಡುಬರುತ್ತೆ. ಈ ರಸ್ತೆ ಬದಿಯಲ್ಲಿ ಏನಾದರೂ ತಿನ್ನುವಂಥದ್ದು, ಈ ರೀತಿ ಯಾವುದೋ ಕಾರಣದಿಂದ ಒಂದು ರೀತಿ ಅಜೀರ್ಣ ಉಂಟಾಗಿ ವಾಂತಿಯಾಗುವಂಥದ್ದು, ಹೊಟ್ಟೆ ನೋವು ಬರತಕ್ಕಂಥದ್ದು, ಈ ರೀತಿ ಎಲ್ಲ ಅವಕಾಶಗಳಿರುತ್ತೆ. ಆ ಭಾಗದಲ್ಲಿ ಮಕ್ಕಳ ಕಡೆಗೆ ಸ್ವಲ್ಪ ಎಚ್ಚರಿಕೆಯನ್ನು ನೀವು ಕೊಡಬೇಕಾಗತ್ತೆ. ಇನ್ನು ಈ ರಾಶಿಯ ಪ್ರೇಮಿಗಳಲ್ಲಿ ಸ್ವಲ್ಪ ವಿರಸ ಉಂಟಾಗುವಂಥದ್ದು, ಮನಸ್ತಾಪ ಉಂಟಾಗುವಂಥದ್ದು ಇರುತ್ತೆ. ಹಾಗಾಗಿ ಪ್ರೇಮಿಗಳ ಯಾರಾದರೂ ಕೂಡ ಈ ರಾಶಿಯವರಿದ್ದರೆ ಅವರು ಸ್ವಲ್ಪ ಸಮಾಧಾನದಿಂದ ಇದ್ದರೆ ಈ ವಾರವನ್ನು ಯಶಸ್ವಿಯಾಗಿ ಅವರು ಎದುರಿಸೋದಕ್ಕೆ ಅವಕಾಶ ಆಗುತ್ತೆ. ಇನ್ನು ವ್ಯಾಪಾರ ವ್ಯವಹಾರಗಳನ್ನು ಮಾಡ್ತಕ್ಕಂಥವ್ರಿಗೆ ಹೆಚ್ಚಿನ ಧನಾಗಮನ ಆಗುವಂತೆ ಇದೆ, ಮತ್ತು ಲಾಭಾಂಶವೂ ಕೂಡ ಹೆಚ್ಚಾಗಿ ಬರುವಂತಹ ಯೋಗ ಇದೆ. ಕ್ರೀಡಾಪಟುಗಳಿಗೆ ಉತ್ತಮವಾದಂತಹ ವಾರವಾಗಿದೆ, ಅವರಿಗೆ ಹೆಚ್ಚು ಹೆಚ್ಚು ಅವಕಾಶಗಳು ಒದಗಿ ಬರುವಂತೆ ಇದೆ.
ಮತ್ತು ಈ ಸಿನಿಮಾ ಡಿಸ್ಟ್ರಿಬ್ಯೂಟರ್ಸ್ ಅಂತ ಯಾರನ್ನು ಕರಿತೀವಿ ಅಂಥವರಿಗೆ ಸ್ವಲ್ಪ ವ್ಯವಹಾರಗಳಲ್ಲಿ ವ್ಯತ್ಯಾಸ ಆಗುವಂಥದ್ದು, ತೆರಿಗೆಯಿಂದ ಸಮಸ್ಯೆಗಳು ಉಂಟಾಗ್ತಕ್ಕಂಥದ್ದು, ಈ ರೀತಿಯೆಲ್ಲ ಅವಕಾಶಗಳು ಒದಗಿ ಬರುವಂತೆ ಇದೆ. ಆ ಭಾಗವನ್ನು ಸ್ವಲ್ಪ ನೀವು ಕಾಗದ ಪತ್ರಗಳು ಅದಕ್ಕೆ ಸಂಬಂಧಪಟ್ಟದ್ದರಿಂದ ಸರಿಪಡಿಸ್ಕೋಬೇಕು ಅಥವಾ ಅದನ್ನು ಸರಿಯಾಗಿದೆಯಾ ಇಲ್ವಾ ಅಂತ ಒಂದು ರೀತಿ ಚೆಕ್ ಮಾಡಿಕೊಳ್ಳುವಂಥದ್ದು ತುಂಬ ಉತ್ತಮ ಆಗ್ತಕ್ಕಂಥದ್ದು. ನೋಡಿ, ಒಟ್ಟಾರೆ ಹೇಳುವಾಗ ಈ ವಾರದಲ್ಲಿ ಹೆಚ್ಚಿನ ರಾಶಿಯವರಿಗೆ ಶುಭ ಫಲಗಳು ಕಾಣಿಸ್ತಾ ಇದೆ. ಎಲ್ಲೋ ಅಲ್ಲೊಂದು ಇಲ್ಲೊಂದು ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಹೊರತುಪಡಿಸಿದರೆ ಬೇರೆ ಎಲ್ಲವೂ ಕೂಡ ಶುಭಕರವಾಗಿಯೇ ಇರತಕ್ಕಂಥದ್ದು. ಹಾಗಾಗಿ ಕೆಲವರೆಲ್ಲರನ್ನು ಕೂಡ ಏನು ಮಾಡಬೇಕು, ಪ್ರತಿನಿತ್ಯದಲ್ಲಿ ಮನೆಯಿಂದ ಹೊರಗಡೆ ಹೋಗುವಾಗ ನಾವು ನಮ್ಮ ಕುಲದೇವತೆಯನ್ನು ಇಚ್ಛೆ ಪಟ್ಟಂತಹ ದೇವರನ್ನು ಸ್ಮರಣೆಯನ್ನು ಮಾಡಿ ಹೋಗೋದ್ರಿಂದ ಅನೇಕ ರೀತಿಯ ಸಮಸ್ಯೆಗಳನ್ನು ತಡೆಯೋದಕ್ಕೆ ಅವಕಾಶ ಆಗತ್ತೆ.